ಇಂದಿನಿಂದ ಆಗಸ್ಟ್ 15ರವರೆಗೆ ಹಸಿರು ಮಾರ್ಗದ ಮೆಟ್ರೋ ಸಂಚಾರದಲ್ಲಿ ಸ್ವಲ್ಪ ವ್ಯತ್ಯಯ ಕಂಡುಬರುತ್ತೆ. ನಾಗಸಂದ್ರ ಮತ್ತು ರೇಷ್ಮೆ ಸಂಸ್ಥೆ ಮೆಟ್ರೋ ಸ್ಟೇಷನ್ ನಡುವೆ ಮೆಟ್ರೋ ಪ್ರಯಾಣದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡುಬರುತ್ತೆ. ನಾಗಸಂದ್ರದಿಂದ ಮಾದಾವರ ವಿಸ್ತೃತ ಮಾರ್ಗದಲ್ಲಿ ಸಿಗ್ನಲಿಂಗ್ ಪರೀಕ್ಷೆ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪಿಣ್ಯ ಇಂಡಸ್ಟ್ರಿ ನಾಗಸಂದ್ರ ಮೆಟ್ರೋ ನಿಲ್ದಾಣಗಳ ಸಮಯದಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. ಆಗಸ್ಟ್ 13ರಂದು ಕೊನೆಯ ರೈಲು ಸೇವೆ ರಾತ್ರಿ 11ರ ಬದಲಾಗಿ ರಾತ್ರಿ 10 ಗಂಟೆಯವರೆಗೆ ಮಾತ್ರ ಸಂಚಾರ ಮಾಡುತ್ತೆ. ಹೀಗಾಗಿ ಸಮಯದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ. ಆಗಸ್ಟ್ 14ರಂದು ಬೆಳಗ್ಗೆ 5ರ ಬದಲಾಗಿ 6 ಗಂಟೆಗೆ ಸಂಚಾರ ಆರಂಭ ಆಗುತ್ತೆ. ಇನ್ನು ಕೊನೆಯ ರೈಲು ಸೇವೆ ರಾತ್ರಿ 11ರ ಬದಲಾಗಿ ರಾತ್ರಿ 10 ಗಂಟೆಯವರೆಗೆ ಮಾತ್ರ ಲಭ್ಯವಿರುತ್ತೆ. ಆಗಸ್ಟ್ 15ರಂದು ಬೆಳಗ್ಗೆ 5ರ ಬದಲಾಗಿ ಬೆಳಗ್ಗೆ 6 ಗಂಟೆಯಿಂದ ಸಂಚಾರ ಆರಂಭ ಆಗುತ್ತೆ. ನೇರಳೆ ಮಾರ್ಗದ ಮೆಟ್ರೋ ಸೇವೆಗಳಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗೋದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಮೆಟ್ರೋವನ್ನೇ ನಂಬಿಕೊಂಡು ಅನೇಕರು ಕೆಲಸ ಕಾರ್ಯಗಳಿಗೆ ತೆರಳೋರು ಅನೇಕರಿದ್ದಾರೆ. ಅವರೆಲ್ಲರೂ ಕೂಡ ಈ ಸುದ್ದಿಯನ್ನು ಬಹಳಷ್ಟು ಗಮನವಿಟ್ಟು ನೋಡಬೇಕಾಗತ್ತೆ. ಯಾಕಂದರೆ ಹಸಿರು ಮಾರ್ಗದಲ್ಲಿ ಸಂಚಾರ ಮಾಡುವಂತಹ ಮೆಟ್ರೋ ಸಂಚಾರದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ. ಇವತ್ತಿನಿಂದ ಆಗಸ್ಟ್ 15ರವರೆಗೆ ಹಸಿರು ಮಾರ್ಗದ ಮೆಟ್ರೋ ಸಂಚಾರದಲ್ಲಿ ಬದಲಾವಣೆ ಉಂಟಾಗುತ್ತೆ. ನಾಗಸಂದ್ರ ಮತ್ತು ರೇಷ್ಮೆ ಸಂಸ್ಥೆ ಮೆಟ್ರೋ ಸ್ಟೇಷನ್ ನಡುವೆ ಸ್ವಲ್ಪ ವ್ಯತ್ಯಾಸ ಕಂಡುಬರುತ್ತೆ. ನಾಗಸಂದ್ರದಿಂದ ಮಾದಾವರದ ವಿಸ್ತೃತ ಮಾರ್ಗದಲ್ಲಿ ಸಿಗ್ನಲಿಂಗ್ ಪರೀಕ್ಷೆ ಮಾಡಲಾಗ್ತಾ ಇದೆ. ಇನ್ನು ಸಿಗ್ನಲಿಂಗ್ ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ, ಅದೇ ರೀತಿಯಾಗಿ ಸಿಗ್ನಲಿಂಗ್ನಲ್ಲಿ ಸಮಸ್ಯೆ ಇರೋದರಿಂದಾಗಿ ಅದರ ಒಂದು ಪರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ಸ್ವಲ್ಪ ವ್ಯತ್ಯಾಸ ಕಂಡುಬರ್ತಾ ಇದೆ ಸಮಯದಲ್ಲಿ. ಪಿಣ್ಯ ಇಂಡಸ್ಟ್ರಿ ನಾಗಸಂದ್ರ ಮೆಟ್ರೋ ನಿಲ್ದಾಣಗಳ ಸಮಯದಲ್ಲಿ ವ್ಯತ್ಯಾಸ ಕಂಡುಬರ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಆಗಸ್ಟ್ 13ರಂದು ಕೊನೆಯ ರೈಲು ಸೇವೆ ರಾತ್ರಿ 11ರ ಬದಲಾಗಿ ರಾತ್ರಿ 10 ಗಂಟೆಯವರೆಗೆ ಸಂಚಾರ ಇರುತ್ತೆ. ಆಗಸ್ಟ್ 14ರಂದು ಬೆಳಗ್ಗೆ 5 ಗಂಟೆಯ ಬದಲಾಗಿ 6ಕ್ಕೆ ಸಂಚಾರ ಆರಂಭ ಆಗುತ್ತೆ. ಕೊನೆಯ ರೈಲು ಸೇವೆ ರಾತ್ರಿ 11ರ ಬದಲಾಗಿ 10 ಗಂಟೆಯವರೆಗೆ ಇರುತ್ತೆ. ಇನ್ನು 15ನೇ ತಾರೀಕಿನಂದನೂ ಕೂಡ ಅದೇ ರೀತಿಯಾದಂತಹ ಒಂದು ಬದಲಾವಣೆ ಇರುತ್ತೆ.